ಹಾ ಚಂದ್ರಶೇಖರ್ ಅವರೇ, ಬಿಜೆಪಿ ಥರ ನಮ್ಮದು ಬೋಗಸ್ ಪಾರ್ಟಿ ಅಲ್ಲ, 40% ಪಾರ್ಟಿ ಅಲ್ಲ, ನಮ್ಮದು ಗ್ಯಾರಂಟಿ ಪಾರ್ಟಿ. ನೋಡ್ತಾ ಇರಿ, ಬಾಯಿ ಮುಚ್ಚಿಸ್ತೀವಿ, ಜೂನ್ 1 ತಾರೀಕುವರೆಗೂ ಕಾಯ್ತ್ಕೊಂಡಿರಿ. ನಿಮ್ಮ ರಿಯಾಕ್ಷನು ತುಂಬ ಇಂಪಾರ್ಟೆಂಟ್ ಆಗಿ 3-4 ವಿಡಿಯೋಗಳನ್ನ ಬಿಟ್ಬಿಟ್ರಿ ನೀವು. ಮೊದಲನೇದು ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿದ್ದು, ಹಾದಿ ಬೀದಿ ಲೋಗರಿಗೆಲ್ಲ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರು ಸೀನಿಯರ್ ಮಿನಿಸ್ಟರ್ ಏನು ಹೇಳಿದ್ರು, ಎಲೆಕ್ಷನ್ ಟೈಮಲ್ಲಿ ಕಾರ್ಡ್ ಬಿಸಾಕ್ತೀವಿ ಹಂಗೆಲ್ಲ ಕೊಡೋಕ್ಕಾಗಿರ್ತಾರೆ. ಮೂರನೇದು ಕೆ ಎನ್ ರಾಜಣ್ಣ ಅವರು ಮಾನ್ಯ ಸಚಿವರು, ಅವ್ರೇನು ಹೇಳಿದ್ದು, ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದೆಲ್ಲ ಮಾಡೋಕ್ಕಾಗತ್ತಾ, ನೋಡ್ಕೊಂಡು ಕೊಡ್ತೀವ್ರಿ ಯಾರಿಗೆ ಬೇಕಾದ್ರೆ ಅವ್ರಿಗೆ ಅಂತೇಳಿ. 2 ದಿವಸ ಟೈಮ್ ಇದೆ ಅಂತೇಳಿದ್ರಿ, ಎಲ್ರಿ ಟೈಮ್ ಇದೆ, ಜ್ಞಾನ ಇರಲಿಲ್ವಾ ಮುಗ್ಧ ಜನರಿಗೆ, ಬಡವ್ರಿಗೆ ಮಂಕು ಬೂದಿ ಹಚ್ಚಬೇಕಾರೆ ಏನು ಹೇಳಿದ್ರಿ, 24 ಗಂಟೆ ಒಳಗಡೆ ಕೊಡ್ತೀವಿ. ನಾನು ಹೇಳಿದ್ದಲ್ಲ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೇಳಿದ್ದು, 24 ಗಂಟೆ ಒಳಗಡೆ ಕೊಡ್ತೀವಿ ಅಂತೇಳಿ. ಡೆಲ್ಲಿಯಿಂದ ಕರೆಸಿದ್ರು ರಾಹುಲ್ ಗಾಂಧಿ ಅವ್ರನ್ನ, ಏನು ಹೇಳಿದ್ರು, ಮೊದಲನೇ ಕ್ಯಾಬಿನೆಟಲ್ಲೇ ಕೊಡ್ತೀವಿ ಅಂತೇಳಿ. ಏನು ಜಾರಿ ಮಾಡ್ತೀವಿ ಅಂತೇಳಿ, 24 ಗಂಟೆ ಆಯಿತು, ಮೊದಲನೇ ಕ್ಯಾಬಿನೆಟ್ ಆಯಿತು, ಈಗ 1 ತಾರೀಕು ಅಂತ ಹೇಳ್ತಿದ್ರೆ, ಕ್ಯಾಬಿನೆಟ್ ಮೀಟಿಂಗ್ ಇರೋದೇ 1 ತಾರೀಕು. ಕ್ಯಾಬಿನೆಟ್ ಮೀಟಿಂಗ್ ಡಿಸಿಷನ್ ತಗೊಳ್ಳೋದು ಯಾವಾಗ, ಫೈನಾನ್ಸ್ ಮಿನಿಸ್ಟ್ರಿ ಹೋಗಿದಾಗ. ಇವಾಗ ಹೇಳ್ತಾರಲ್ಲ ಎಲ್ಲರೂ, ಅವತ್ತು ಒತ್ತೊತ್ತಿ ಒತ್ತೊತ್ತಿ ಪತ್ರಕರ್ತರುಗಳು ನೀವೇ ಕೇಳಿದ್ರಿ, ಏನಾದ್ರು ಕಂಡೀಷನ್ ಇಲ್ಲ, ಯಾವ ಕಂಡೀಷನ್ ಇಲ್ಲ, ಎಲ್ಲರಿಗೂ ಅಪ್ಲೈ ಆಗುತ್ತೆ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಇವತ್ತು ನೋಡ್ರಿ, ಅವರು ಒಬ್ಬೊಬ್ರು ಮಾತಾಡ್ತಿರೋದು 13 ಅಂದ್ರೆ ಎಷ್ಟು ಸರ್, 15 ದಿವಸ ಆಗೋಯ್ತು ಮೇಡಮ್, ಆಗ್ಲೇನೆ 15 ದಿವಸದ ಮೇಲ್ ಆಗೋಯ್ತು. ರಾಜಸ್ಥಾನದಲ್ಲಿ ಹೇಳಿದ್ರು 10 ದಿವಸ ಎಣ್ಸೋಷದಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ, 4.5 ವರ್ಷ ಆದ್ರೂ ಆಗಿಲ್ಲ. ಮುಗಿಲಿ ಬಿಡಿ, ಕರ್ನಾಟಕದ ವಿಷಯಕ್ಕೆ ಬಂದ್ರೆ, ಇವತ್ತು ಅವತ್ತೇನ್ ಹೇಳಿದ್ರು, ಎಲ್ಲಾ ನಿರುದ್ಯೋಗಿಗಳಿಗೂ 18 ವರ್ಷದಿಂದ 20 ಎಲ್ಲಾ ನಿರುದ್ಯೋಗಿಗಳಿಗೂ ಅಂತ ಹೇಳಿದ್ರು. ಇವತ್ತೇನ್ ಹೇಳ್ತಾರೆ, ಈ ವರ್ಷ ಪಾಸ್ ಆಗಿರೋರು ಮಾತ್ರ ಅಂತೆ. ಅದಕ್ಕೆ ಇನ್ನೊಂದು ಕಂಡೀಷನ್ ಇಡ್ತಾರೆ ಮೇಡಮ್, ಏನಂತ, ಪಾಸ್ ಆಗಿ 6 ತಿಂಗಳು ನಿರುದ್ಯೋಗ ಹೇಗ್ರಿ, ಈ ವರ್ಷ ಪಾಸ್ ಆಗಿರೋ 6 ತಿಂಗಳು ಖಾಲಿ ಕೂತಿರಕ್ಕಾಗುತ್ತೆ ಅಂದ್ರೆ, ಈ ವರ್ಷನೂ ಹೋಯ್ತಾ ಹಾಗಾದ್ರೆ ಯಾಕೆ ಹಂಗ್ರಿ, ನಿರುದ್ಯೋಗಗಳ ಕಣ್ಣಲ್ಲಿ ಆಸೆ ತುಂಬಿದ್ರಿ. ಇವತ್ತು ಹೊಸದಾಗಿ ಬಂದು ಹೇಳ್ತಾ ಇದಾರೆ, ಏನ್ ಮೇಡಮ್ ಖರ್ಗೆ ಅವ್ರದ್ದು ಒಂದು ವಿಡಿಯೋ ಬಿಟ್ರಿ ನೀವು, ಖರ್ಗೆ ಅವ್ರು ಭಾಷಣ ಮಾಡ್ತಾ ಹೇಳಿದ್ರು ಒಂದು ಕಾರ್ಯಕ್ರಮದಲ್ಲಿ, ಮಂಗಳೂರಿಗೆ ಹೋದ್ರು ಫ್ರೀ, ಸೊಲ್ಲಾಪುರ್ಗೆ ಹೋದ್ರು ಫ್ರೀ, ಮುಂಬೈಗೆ ಹೋದ್ರು ಫ್ರೀ, ಕರ್ನಾಟಕ ರಸ್ತೆ ಸರ್ಕಾರ ಸಾರಿಗೆ ಎಲ್ಲೆಲ್ಲೋಗುತ್ತೆ, ಇಡೀ ದೇಶದೊಳಗಡೆಗೆ ಎಲ್ಲ ಕಡೆ ಫ್ರೀ. ಲಂಗು ಲಗಮ್ ಇಲ್ವಾ, ನಾಚಿಕೆ ಆಗೋದು ಬೇಡ ಅವ್ರಿಗೆ, ಬಡವ್ರ ಮೇಲೆ ಕಲಿಯಬೇಕು. ಒಂದ್ ನಿಮಿಷ ಅದಾದ್ಮೇಲೆ ಫ್ರೀ ಬಿ ಕಾರ್ಡ್ಗಳು ಬೇರೆ, 500 ರೂಪಾಯಿ ಕಾರ್ಡ್ಗಳು ಬೇರೆ. ಏನು 500 ರೂಪಾಯಿ ನಮ್ಗೆ ಸರ್ಕಾರ ಬರ್ತಿದಂಗೆ, ಹೋಗಿ 500 ರೂಪಾಯಿ ಡ್ರಾ ಮಾಡ್ಕೊಂಡ್ಬಿಡಿ ಅಂತೇಳಿ, ಎಷ್ಟೆಷ್ಟು ಕೊಟ್ಟಿರೋದು. ಮಾಗಡಿ ಒಳಗಡೆಗೆ 42,000 ಕಾರ್ಡು, 8x5 28 ಕೋಟಿ ರೂಪಾಯಿ ವ್ಯಾಲ್ಯೂದು. ಆರ್ ಆರ್ ನಗರದಲ್ಲಿ 70,000 ಕಾರ್ಡು ಮೇಡಮ್, ಒಂದು ಕಾರ್ಡ್ 5,000. ಹೀಗೆ ಇಡೀ ನಾನು ನಾಳೆ 5,000 ಅಂತ ಒಂದು ಕಾರ್ಡ್ ಕೊಡ್ತೀನಿ, ನೀವು ತಗೊಂಡು ಅದನ್ನ ಬ್ಯಾಂಕ್ ಬೇರೆಯವ್ರು ಕೊಟ್ಟರೆ ಅದಲ್ಲ ಮೇಡಮ್, ಅದು ಒಬ್ಬ MLA ಕ್ಯಾಂಡಿಡೇಟ್ ಸರ್ಕಾರ ಬರ್ತಿ ಸಿಗ್ನೇಚರ್ ಮಾಡಿದ್ದಾರೆ. ಮಾಗಡಿಯ ಏನು ಏನು ಕಾಂಗ್ರೆಸ್ ಚೆಕ್ ಕೊಟ್ಟಿದ್ರಾ, ಕಾಂಗ್ರೆಸ್ ಸಮಿತಿ ಮಾಗಡಿ ಚೆಕ್, ಕಾಂಗ್ರೆಸ್ ಸಮಿತಿ ಕರೆಕ್ಟ್ ಸರ್ ಚೆಕ್ ಅದು, ಅಂದ್ರೆ ಇವ್ರು ನಂಬಂಗಿಲ್ವಾ, ಚೆಕ್ ನಿಮ್ಗೆ ಕ್ಲಾರಿಟಿ ಬೇಕು. ಈಗ ಚೆಕ್ ಕೊಟ್ಟಿದ್ರ ಕರೆಕ್ಟ್, ಎಟಿಎಂ ಕಾರ್ಡ್ ಕೊಟ್ಟಿದ್ರ ಓಕೆ, ಸುಮ್ನೆ ಪ್ರಿಂಟ್ ಮಾಡಿ ಕಾರ್ಡು ಅದೊಳಗಡೆ ಎನ್ವಲಪ್ ಆಗಿತ್ತು, ಏನೋ ಬಾರ್ ಕೋಡ್ ಇತ್ತು, ಬಾರ್ ಕೋಡ್ ಕೊಡ್ಬಾರ ಪ್ರತಿಯೊಂದು ಹೇಳಿದ್ರು, ಇದು 5,000 ವ್ಯಾಲ್ಯೂ ಕಾರ್ಡು, ನೀವು 5,000 ವ್ಯಾಲ್ಯೂಗೆ ಏನಾದ್ರೂ ಐಟಮ್ಗಳಾದ್ರೂ ತಗೋಬಹುದು, ಅಥವಾ 5,000 ರೂಪಾಯಿ ಕ್ಯಾಶ್ ಆದ್ರೂ ತಗೋಬಹುದು. ಅಲ್ಲ ಸರ್, ಚುನಾವಣಾ ಆಯೋಗಕ್ಕೆ ಹೋಗಿದ್ಯಾ ಅದು, ಕಂಪ್ಲೇಂಟ್ ಆಗಿದೆ ಇವಾಗ ಇಲ್ಲಿವರೆಗೂ ಅವರೇನ್ ಹೇಳಿದ್ರು ಅದರಲ್ಲಿ. ಈಗ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಪ್ರೀವಿಯಸ್ಗೆ ಬಂದಾಗ ನೋಡಿ, ಇಷ್ಟವರೆಗೆ ಹೇಳ್ಕೊಂಡ್ ಬಂದವರು ಈಗ ಎಲ್ಲದಕ್ಕೂ ಕಂಡೀಷನ್ಸ್ ಹಾಕೊಂಡ್ ಕೊಟ್ಟಿದ್ದಾರೆ, ಅದಾಗಲ್ಲ ಇದಾಗಲ್ಲ ಫ್ರೀ ಬೀಸ್ ಆಗಲ್ಲ ಹೇಳಿದ್ರಲ್ಲ ಅವರ. ಅದಾದ್ಮೇಲೆ ಈಗ ನೋಡಿ, ಈಗಾಗಲೇ ಜುಲೈ 1 ತಾರೀಕು ಮುಗಿತಾ ಬಂತು, 1 ತಾರೀಕು ಅವರೇನೋ ಅಪ್ರೂವಲ್ ಮಾಡಿದ್ಮೇಲೆ ಮತ್ತೆ ಫೈನಾನ್ಸ್ ಮಿನಿಸ್ಟ್ರಿಗೆ ಹೋಗುತ್ತೆ, ಮತ್ತೆ ಕ್ಲಾರಿಫಿಕೇಶನ್ ಕೇಳ್ತಾರೆ, ಮತ್ತೆ ವಾಪಸ್ ಬರುತ್ತೆ. ಮತ್ತೆ ನಿಮ್ ಪ್ರಕಾರ ಎಷ್ಟು ದಿನ ಆಗ್ಬಹುದು ಸರ್? ಗೊತ್ತಿಲ್ಲ ಮೇಡಮ್, ಕೊಡ ಮನಸ್ಥಿತಿ ಇದ್ರೆ ಕೊಡ್ಬೇಕಾಗಿತ್ತು, ಅವರೇ ತಾನೇ ಹೇಳಿದ್ದು 24 ಗಂಟೆಗಳಿಗೆ ಯಾಕೆ ಕೊಡ್ಲಿಲ್ಲ, 15 ದಿನ ಅವ್ರೇ ಹೇಳ್ಬೇಕಾಗಿತ್ತು ಫಸ್ಟ್ ಕ್ಯಾಬಿನೆಟ್ಗಳಿಗೆ ಯಾಕೆ ಕೊಡ್ಲಿಲ್ಲ. ಇವರ ದ್ರೋಹದ ಹಿಸ್ಟ್ರಿ ಏನಿದೆಯಲ್ಲ ನೀವು ನೋಡ್ಕೊಂಬನ್ನಿ, ಛತ್ತೀಸ್ಗಢ ಅಲ್ಲಿ ಮಾಡಿರೋ ದ್ರೋಹ, ರಾಜಸ್ಥಾನದಲ್ಲಿ ಮಾಡಿರೋ ದ್ರೋಹ. ಒಂದು ಮಾತು ಹೇಳ್ತೀನಿ ಮೇಡಮ್, ಜಸ್ಟ್ 30 ಸೆಕೆಂಡ್ಸ್, ಇಡೀ ಚುನಾವಣೆಯನ್ನು ಕಾಂಗ್ರೆಸ್ ಗೆದ್ದು ದ್ರೋಹ ಮಾಡಿ ದ್ರೋಹ ಮಾಡಿ. ಮೊದಲನೇ ದ್ರೋಹ, ಎಲ್ಲ ಜನಗಳ ಮುಗ್ಧತೆಗೆ ಅವ್ರಿಗೆ ಮಂಕು ಬುದ್ಧಿ ಹಚ್ಚಿದ್ರು, ಅದು ಕೊಡ್ತೀನಿ ಇದು ಕೊಡ್ತೀನಿ ನಾವು, ಮೊದಲನೇದು. ಎರಡನೇದು, ಇಡೀ ಒಂದು ದೊಡ್ಡ ಸಮುದಾಯ ಏನಿತ್ತು ಆ ಸಮುದಾಯಕ್ಕೆ ದ್ರೋಹ ಮಾಡಿದ್ರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಇಡೀ ದೊಡ್ಡ ಸಮುದಾಯ ಮೈಸೂರು ಭಾಗದಲ್ಲಿ, ಇಡೀ ಮೈಸೂರು ಪ್ರಾಂತ್ಯದಲ್ಲಿ ಜನ ಓಟ್ ಹಾಕಿದ್ದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ, ಡಿ ಸಿ ಎಂ ಆಗ್ತಾರೆ ಅಂತಲ್ಲ.
ಮೂರನೇದು ಮೂರನೇದು ಲಕ್ಷ್ಮಣ್ ಸವದಿ ಅವರಿಗೆ ಮತ್ತೆ ಇವರಿಗೆ ಜಗದೀಶ್ ಶೆಟ್ಟರ್ನ ಕರ್ಕೋಬೇಕಂತ ಹೇಳಿದ್ರಿ, ಪಾಪ ಇವರಿಬ್ಬರಿಗೂ ಅನ್ಯಾಯ ಆಗೋಯ್ತು, ತೀರಾ ಲಿಂಗಾಯತಕ್ಕೆ ಅನ್ಯಾಯ ಆಗೋಯ್ತು ಅಂತೇಳಿ. ಇವತ್ತು ನಿಮ್ಮ ಒಬ್ಬ ಕಾಂಗ್ರೆಸ್ನ ಲೀಡರೇ ಹೇಳಿದ್ರು ಲಕ್ಷ್ಮಣ್ ಸವದಿ ಅವ್ರು ಒಬ್ಬರೇ ಗೆದ್ದಿಲ್ಲ, ಪಕ್ಕದಲ್ಲಿ ಕಾಗವಾಡ ಗೆಲ್ಸಿದ್ರು, ಕುರ್ಚಿ ಗೆಲ್ಸಿದ್ರು ಅಂತೇಳಿ ಮಿನಿಸ್ಟರ್ ಮಾಡಿದ್ರ ನೀವು? ನಾವು ಸೋತಿರೋರ್ನ ಎಂ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಿದ್ರಿ ಮೇಡಮ್. ಇವತ್ತೇನ್ ಮಾಡಿದ್ರೆ ಅವ್ರು ತಗೊಂಡೋಗಿ ಫುಟ್ಪಾತ್ ಅಲ್ಲಿ ನಿಲ್ಸಿದ್ರಿ ನೀವು? ಇವ್ರನ್ನ ಅಂದ್ರೆ ಫುಟ್ಪಾತ್ ಅಲ್ಲಿ ನಿಂತ್ಕೋತಾರ, ಮಿನಿಸ್ಟರ್ ಕೊಡಲಿಲ್ಲ ಅಂತ ಹೇಳಿದ್ರೆ ಅದೇ ಮೇಲೆ ಇವ್ರಿಗೆ ಏನಾಗಿದೆ? ಜಗದೀಶ್ ಶೆಟ್ಟರ್ಗೆ ಏನಾಗಿದೆ? ಗೌರವ ಕೊಟ್ಟಿವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ. ರೀ 34ಕ್ಕೆ 34 ಫಿಲಪ್ ನಮ್ಮಲ್ಲಿ ಇದ್ದಾಗ ಚೀಫ್ ಮಿನಿಸ್ಟರ್ ಆಗಿದ್ರು, ಈಗ ಒಂದು ಕಾರ್ಪೊರೇಟರ್ ಇಲ್ವಲ್ರಿ ಅಲ್ಲಿ. ನಾವು ಹೇಳಿದ್ವಿ ರಾಜ್ಯಸಭೆ ಮೆಂಬರ್ ಮಾಡಿ ನಿಮ್ಮನ್ನ ಕೇಂದ್ರದ ಸಚಿವರನ್ನು ಮಾಡ್ತೀವಿ ಅಂತೇಳಿ, ಲಿಂಗಾಯತರಿಗೆ ಮೋಸ ಮಾಡಿದ್ರಿ. ಅದಾದ್ಮೇಲೆ ಲಂಬಾಣಿ ಸಮುದಾಯದಲ್ಲಿ ನಿಮ್ಗೆ ಒಳ ಮೀಸಲಾತಿಯಲ್ಲಿ ಮೋಸ ಮಾಡಿದ್ರೆ ಅಂತೇಳಿ ತಲೆ ಕೆಸಿ ಯಡಿಯೂರಪ್ಪನವ್ರ ಮೇಲೆ ಮನೆ ಕಲ್ಲೋಡ್ಸಿದ್ರಲ್ಲ, ನಾವು ನಿಮ್ಗೆ ನ್ಯಾಯ ಕೊಡ್ತೀವಿ, ನಾವು ನಿಮ್ಗೆ ಜೊತೆ ನಿಂತ್ಕೊಂತೀವಿ ಅಂತೇಳಿ ಇಡೀ ಆ ಬಂಜಾರ ಸಮುದಾಯ ಕಾಂಗ್ರೆಸ್ಗೆ ಓಡಾಕ್ತು. ಇವತ್ತು ಮಿನಿಸ್ಟ್ರಿ ಮಾಡ್ಬೇಕಾರೆ ರಾಮಣ್ಣಲ್ಲ ಮಾಡಿ ಒಬ್ಬರೇ ಗೆದ್ದಿರೋದು, ಮಿನಿಸ್ಟ್ರಿ ಕೊಟ್ರ ಅವ್ರಿಗೆ, ಎಲ್ಲರಿಗೂ ದ್ರೋಹ ಮಾಡ್ಕೊಂಬಂದ್ರಿ. ಇವತ್ತು ಅಷ್ಟು ದ್ರೋಹ ಮಾಡಿದ್ಮೇಲೆ ಜನ ಹಾದಿ ಬೀದಿ ಒಳಗಡೆ ಕಾಯ್ಕೊಂಡು ಕೂತಿದ್ದಾರೆ ಮೇಡಮ್, ಮಾಡೋಕ್ಕಾಗ್ತಾ ಇದೆ ನಿಮ್ಗೆ ಕೇಳಿ? ಇವತ್ತು ಕೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ನಿಮಗೆ, ಮಾತು ಕೊಟ್ಟಿದ್ದೀರಿ, ದ್ರೋಹದ ಇತಿಹಾಸ ನಿಮ್ ಕಣ್ ಮುಂದೆ ಇದೆ, ಯಾವುದೇ ಕಂಡೀಷನ್ ಆಗ್ತಿಗೆ ಅಪ್ಲೈ ಮಾಡಿ. ಕರೆಕ್ಟ್, ಕಂಡೀಷನ್ ಆಗ್ತೀವಿ ಅಂತ ಹೇಳಿದ್ರೆ ದಯಮಾಡಿ ದ್ರೋಹ ಮಾಡಿದ್ರಿ, ರಾಜೀನಾಮೆ ಕೊಟ್ಬಿಟ್ಟು ಆಚೆ ಕಡೆ ಹೊರಟೋಗಿ ನೀವು. ಆಲ್ ರೈಟ್, ಎಸ್.